ನಾನು ಡಾಕ್ಟರ್ ದೇವೇಂದ್ರ, ಕಿವಿ ಮೂಗು ಗಂಟಲು ತಜ್ಞರು. ಸರ್ಕಾರಿ ಸೇವೆಯಲ್ಲಿ 32 ವರ್ಷ ಕಾರ್ಯನಿರ್ವಹಿಸಿ 2006ನಲ್ಲಿ ನಿವೃತ್ತಿ ಹೊಂದಿದೆ. 2007ರಿಂದ ಸಂಪಂಗಿ ರಾಮನಲ್ಲಿ ಇರತಕ್ಕಂಥ ಸಿಂಧಿ ಆಸ್ಪತ್ರೆಯಲ್ಲಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೀನಿ. ಇವತ್ತಿನ ದಿನ ಪಿ ಎನ್ ಎನ್ ವಾಹಿನಿಯಿಂದ ಮುಖ್ಯವಾಗಿ ಬಹಳ ಮುಖ್ಯವಾದಂಥ ಒಂದು ವಿಷಯ, ಶೀರ್ಷಿಕೆ ಪ್ರಾಣಾಯಾಮದ ಮಹತ್ವ. ಇಂದಿನ ದಿನಗಳಲ್ಲಿ ಜನಗಳಲ್ಲಿ ಒಂದು ತಿಳುವಳಿಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಾನು ಸಣ್ಣಗಿರಬೇಕು, ಹೊಟ್ಟೆ ಇರಬಾರದು, ಆರೋಗ್ಯವಾಗಿರಬೇಕು, ಈ ರೀತಿ ನಾನು ಫಿಟ್ ಆಗಿರಬೇಕು ಅನ್ನತಕ್ಕಂಥ ಒಂದು ತಿಳುವಳಿಕೆ ಜನಗಳಲ್ಲಿ ಈಗ ಮೂಡಿ ಬಂದಿದೆ. ಇದರಿಂದ ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲರೂ ಬೆಳಗ್ಗೆ ಎದ್ದು ಯಾರನ್ನೂ ಕೇಳಿ ನಾನು ವಾಕಿಂಗ್ ಹೋಗ್ತೀನಿ ಸರ್ ಅನ್ನೋದೇ ಒಂದು ದೊಡ್ಡ ವಿಷಯ ಅವ್ರಿಗೆ. ನಾವು ವಾಕಿಂಗ್ ಹೋಗ್ತಾ ಇದ್ದೀನಿ ಸರ್, ಪ್ರಾಣಾಯಾಮ ಮಾಡ್ತೀನಿ ಸರ್, ಕೆಲವರು ವಾಕಿಂಗ್ ಹೋಗ್ತಾ ಇದ್ವಿ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ WHO ಒಂದು ಡೆಫಿನೇಷನ್ ಹೇಳಿದ್ದಾರೆ ಏನು ಅಂತಂದರೆ, ಆರೋಗ್ಯ ಅಂತಂತಂದರೆ ಕೇವಲ ದೈಹಿಕವಾಗಿ ಚೆನ್ನಾಗಿರೋದು ಒಂದೇ ಅಲ್ಲ, ನನಗೆ ಮೈಕೈ ನೋವಿಲ್ಲ, ತಲೆನೋವಿಲ್ಲ, ವಾಂತಿ ಇಲ್ಲ, ಜ್ವರ ಇಲ್ಲ, ಏನೂ ಇಲ್ಲ, ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಬಿಟ್ಟಿದ್ದಾರೆ. ಆರೋಗ್ಯ ಅಂತ ಅನ್ನೋಕ್ಕೆ WHO ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಚೆನ್ನಾಗಿ ಹೇಳಿದ್ದಾರೆ ಏನು ಅಂತಂದರೆ, ಹೆಲ್ತ್ ಈಸ್ ಎ ವೆಲ್ ಬೀಯಿಂಗ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ. ಅಂದರೆ ಅರ್ಥ ಏನು ಅಂತಂತಂದರೆ, ಶಾರೀರಿಕವಾಗಿ ಮಾನಸಿಕವಾಗಿ ಸುತ್ತಮುತ್ತಲಿನ ಪರಿಸರ ಸುಂದರವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಂತರು ಅಂತಲೇ ಹೊರತು ಬರಕ್ಕೆ ದೇವಲ ದೈಹಿಕವಾಗಿ ಆರೋಗ್ಯವಂತರಾಗಿದ್ದರೆ ಸಾಲದು. ಆದ್ದರಿಂದ ಇವತ್ತಿನ ದಿನ ದೈಹಿಕಕ್ಕೆ ಕೆಲವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಹೊರತು ಮಾನಸಿಕ ಬೆಳವಣಿಗೆಗೆ, ಮಾನಸಿಕ ಶಾಂತಿಗೆ ಯಾರೂ ಒತ್ತನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ಶರೀರಕ್ಕೆ ಮತ್ತು ಮಾನಸಿಕವಾಗಿ ಬಹಳ ಮುದವನ್ನು ಕೊಡತಕ್ಕಂಥ, ಶಕ್ತಿಯನ್ನು ಕೊಡತಕ್ಕಂಥ ಒಂದು ವಿಷಯವೇ ಪ್ರಾಣಾಯಾಮ. ಕೆಲವರು ಪ್ರಾಣಾಯಾಮ ಅಂದ ತಕ್ಷಣನೇ, ಈಗ ಬಹಳ ಮುಖ್ಯವಾಗಿ ಪ್ರಾಣಾಯಾಮ ಅಂದ ತಕ್ಷಣ ನಾನು ಮಾಡ್ತಾ ಇದ್ದೀನಿ ಸರ್ ಪ್ರಾಣಾಯಾಮ ಅಂದರೆ, ಅದೇ ಸರ್ ಒಂದು ಕಡೆ ಕೂತ್ಕೊಳ್ಳೋದು, ಮೂಗು ಮುಚ್ಕೊಳ್ಳೋದು, ಈ ಕಡೆಯಿಂದ ಉಸಿರು ಬಿಡೋದು, ಆ ಕಡೆಯಿಂದ ಉಸಿರು ಹೇಳ್ಕೊಳ್ಳೋದು, ಪುನಃ ಆ ಕಡೆಯಿಂದ ಹೇಳ್ಕೊಳ್ಳೋದು, ಈ ಕಡೆಯಿಂದ ಬಿಡೋದು, ಇಷ್ಟು ಹೇಳ್ತಾರೆ ಹೊರತು ಬೇರೆಯವ್ರಿಗೆ ಕರೆಕ್ಟಾಗಿ ಅದೆಲ್ಲ ತಿಳುವಳಿಕೆ ಇಲ್ಲ. ಎಲ್ರಿಗೂ ಹೆಚ್ಚು ಕಡಿಮೆ ನಾನು ಹೇಳ್ಬೋದು ಅಂತಂದರೆ, ವೈದ್ಯರಾಗಿ ಹೇಳೋದು ಅಂತಂದರೆ, ಈವನ್ ವೈದ್ಯರಿಗೂ ಸಹ ಇದು ಸರಿಯಾಗಿ ತಿಳುವಳಿಕೆ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಇಂಗ್ಲೀಷ್ ಪೊಯೆಟ್ ಹೇಳಿದ್ದಾನೆ ಏನು ಅಂತಂದರೆ, ಯಾರು ಹುಚ್ಚರು ಈ ಪ್ರಪಂಚದಲ್ಲಿ ಇದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಈ ಪ್ರಪಂಚದಲ್ಲಿ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮ್ಯಾಡ್ ಎಕ್ಸೆಪ್ಟ್ ಎ ಮ್ಯಾಡ್ ಮ್ಯಾನ್ ಅಂತಾನೆ. ಅಂದರೆ ಪ್ರಪಂಚದಲ್ಲಿ ಹುಚ್ಚರನ್ನು ಬಿಟ್ಟು ಇನ್ನು ಮಿಕ್ಕಿದವರು ಎಲ್ಲರೂ ಹುಚ್ಚರೇ ಅಂತ ಹೇಳ್ತಾರೆ. ಕಾರಣ ಏನು ಅಂತಂತಂದರೆ, ಇವತ್ತಿನ ದಿನ ದೈಹಿಕನ ಒತ್ತು ನೀವು ಕೊಡ್ತಾ ಇದ್ದೀವಿ, ಮಾನಸಿಕವಾಗಿ ಒತ್ತು ಕೊಡ್ತಾ ಇಲ್ಲ, ಮಾನಸಿಕ ಅಭಿವೃದ್ಧಿಗೆ ಮಾನಸಿಕ ಶಾಂತಿಗೆ ನಾವೇನೂ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಈ ಒತ್ತಿನ ದಿನದ ಈ ಒಂದು ಏನು ಪ್ರಾಣಾಯಾಮ ಇದೆಯೋ ಇದು ಬಹಳ ಮುಖ್ಯ. ಈ ಪ್ರಾಣಾಯಾಮ ಅಂತಂದರೆ ಎಲ್ಲರೂ ತಿಳುವಳಿಕೆ ಪಾಪ ಈ ಯೋಗಾಸನಗಳಲ್ಲಿ ಹೋಗ್ತಾರೆ, ಯೋಗದಲ್ಲೂ ಹೇಳ್ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಕ್ರಿಸ್ತಪೂರ್ವದಲ್ಲೇ ಪತಂಜಲಿಗಳು ಅಷ್ಟಾಂಗ ಯೋಗಗಳ ಮೂಲಕ ಈ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು. ಕ್ರಿಸ್ತಪೂರ್ವದಲ್ಲೇ ಅವರು ಅಷ್ಟಾಂಗ ಯೋಗಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನತಕ್ಕಂಥ 8 ಮೆತ್ತುಗಳಲ್ಲಿ ಅಂತವಾಗಿ ಸಮಾಧಿ ಸ್ಥಿತಿಯನ್ನು ತಲುಪತಕ್ಕಂಥ ಒಂದು ವರ್ಣನೆಯನ್ನು 8 ಮೆಟ್ಟುಗಳಲ್ಲಿ ಆಗಿನ ಕಾಲದಲ್ಲೇ ಪತಂಜಲಿಗಳು ಹೇಳಿದರು. ಆದರೆ ನಾವು ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ. ಅದರಿಂದ ಇವತ್ತು ಈ ಪ್ರಾಣಾಯಾಮದ ಬಗ್ಗೆ ಜನಗಳಿಗೆ ಚೆನ್ನಾಗಿ ತಿಳುವಳಿಕೆ ಕೊಡಬೇಕು. ಇವತ್ತು ಏನು ನಾನು ಎಷ್ಟು ಹೊತ್ತು ಮಾಡ್ತೇಪ್ಪ ಪ್ರಾಣಾಯಾಮ ಅಂತಂದರೆ, ಒಂದು ಅರ್ಧ ಗಂಟೆ ಅಂತಾರದ. ಅರ್ಧ ಗಂಟೆ ಇವತ್ತಿನ ದಿನ ಈ ಒಂದು ಪ್ರಾಣಾಯಾಮದ ಬಗ್ಗೆ ಏನು ನಾನು ಮಾತಾಡಿದ್ದೀನೋ ಅದನ್ನು ಪೂರ್ತಿ ಕೇಳಿಸ್ಕೊಳ್ಳಿ. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅರ್ಧ ಗಂಟೆ ಅಲ್ಲ, ಅರ್ಧ ದಿನ ಮಾಡಿದ್ರೂ ಇನ್ನೂ ಸಾಕಾಗಲ್ಲ ಅಂತ. ಅದರಿಂದ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣ ಅಂದರೆ ಏನು ಅಂತಾರೆ, ಗಾಳಿ. ನಾವು ಗಾಳಿನ ಪ್ರಾಣ ಅಂತೀವಿ. ಯಾರಾದರೂ ಸತ್ತೋಗಿದ ತಕ್ಷಣ ಮೂಗತ್ರ ಕಿವಿ ಇಟ್ಟು ಮೂಗತ್ರ ಕೈ ಇಟ್ಬಿಟ್ಟು ನೋಡ್ಬಿಟ್ಟು ಹೇಳ್ತಾರೆ, ಓ ಉಸಿರಾಡ್ತಾ ಇಲ್ಲ, ಸತ್ತೋಗಿದ್ದಾನೆ ಅಂತ. ನಮಗೆ ಪ್ರಾಣ ಅಂದರೆ ಗಾಳಿ. ಆಯಾಮ ಅಂದರೆ ಅದನ್ನು ಒಂದು ನಿಯಮಗೊಳಿಸುವುದು. ಪ್ರಾಣಾಯಾಮ ಅಂದರೆ ನಮ್ಮ ಉಸಿರನ್ನು ನಿಯಮಗೊಳಿಸುವುದು. ಈ ಪ್ರಾಣಾಯಾಮ ಅಂತಂದರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದಂಥ ಸಂಗತಿಗಳಿವೆ. ಒಂದೇ ಸಂಗತಿ, ನಾವು ಪ್ರಾಣಾಯಾಮವನ್ನು ನಾವು ದಿನಕ್ಕೆ ಎಷ್ಟು ಸರಿ ಮಾಡ್ತೀವಿ, ಒಂದು ನಿಮಿಷಕ್ಕೆ 60 ಸೆಕೆಂಡ್ಗೆ 18-20 ಸಾರಿ ಉಸಿರಾಟವನ್ನು ಮಾಡ್ತೀವಿ. ಅಂದ್ರೇನು, ಒಂದು ಸರಿ ಉಸಿರು ಎಳ್ಕೊಂಡು ಒಂದು ಸರಿ ಉಸಿರನ್ನು ಹೊರಗಡೆ ಬಿಟ್ಟರೆ ಅದಕ್ಕೆ ಒಂದು ಸೈಕಲ್ ಅಂತ ಅರ್ಥ.
ಆತರ 60 ಸೆಕೆಂಡ್ಗೆ 20 ಸೈಕಲ್ನ ನಾವು ಮಾಡ್ತೀವಿ ಅಂದ್ರೆ 20 ಸಾರಿ ಉಸಿರು ಹೇಳ್ಕೊಳ್ಳೋದು 20 ಸಾರಿ ಉಸಿರು ಬಿಡೋದು ಅಂದರೆ ಒಂದು ಸೈಕಲ್ಗೆ ಎಷ್ಟಾಯಿತು 3 ಸೆಕೆಂಡ್ ಆಯಿತು ಅಂದರೆ ಆ 3 ಸೆಕೆಂಡಲ್ಲಿ ಉಸಿರು ಎಳ್ಕೊಳ್ಳೋದು ಉಸಿರು ಹೊರಗಡೆ ಬಿಡೋದು ಎರಡೂ ಸೇರಿಸಿ 3 ಸೆಕೆಂಡ್ ಆಯಿತು ಇದು ಬಹಳ ಮುಖ್ಯವಾಗಿ ಒಂದನೇದು ಎರಡನೇದು ಬಹಳ ಮುಖ್ಯವಾಗಿ ನಮ್ಮ ಲಂಗ್ ಕೆಪಾಸಿಟಿ ಅಂದರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 500 ml ಗಾಳಿನ ತುಂಬಿಕೊಳ್ಳೋಷ್ಟು ಕೆಪಾಸಿಟಿ ನಮ್ಮ ಶ್ವಾಸಕೋಶಕ್ಕಿದೆ ಆದರೆ ನಾವು ತುಂಬ್ತಾ ಇರತಕ್ಕಂಥ ಗಾಳಿ ಎಷ್ಟು ನಾವು ಉಸಿರಾಡ್ತಾ ಇರತಕ್ಕಂಥ ಗಾಳಿ ಎಷ್ಟು ಮೂರನೇದಾಗಿ ನಾವು ಡಾಕ್ಟ್ರುಗಳು ವೈದ್ಯರಾಗಿ ನಾನು ಹೇಳಬೇಕು ಅಂತಂದರೆ ನಾವು ಸ್ಟೂಡೆಂಟ್ ಆಗಿದ್ದಾಗ ನಮಗೆ ಫಿಸಿಯಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ರು ಏನಂತಂದರೆ ಆ ಉಸಿರನ್ನು ಎಳೆದುಕೊಂಡಾಗ ಗಾಳಿ ಒಳಗಡೆ ಹೋಗಿ ಶ್ವಾಸಕೋಶವನ್ನು ಪೂರ್ತಿ ತುಂಬಿಕೊಂಡು ಆ ಶ್ವಾಸಕೋಶದಲ್ಲಿ ಗಾಳಿಯಲ್ಲಿರತಕ್ಕಂಥ ಎಲ್ಲ ಆಕ್ಸಿಜನ್ನು ಮಲಿನ ರಕ್ತನಾಳಕ್ಕೆ ಹೋಗಿ ಅದನ್ನು ಶುದ್ಧಿಯನ್ನು ಮಾಡಿ ಆ ಇಂಪ್ಯೂರ್ ಬ್ಲಡ್ ವೆಸಲ್ಸ್ ಮಲಿನ ರಕ್ತನಾಳದಿಂದ ಪುನಃ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ವಾಪಸ್ಸು ಶ್ವಾಸಕೋಶಕ್ಕೆ ಬಂದು ಆಮೇಲೆ ನಾವು ಅದನ್ನು ಹೊರಗಡೆ ಬಿಡ್ತೀವಿ ಅಲ್ವಾ ನಿಜ ನೋಡಿ ಇದನ್ನು ಕೆಲವು ಸರಿ ಡಾಕ್ಟ್ರು ಇದನ್ನು ಯೋಚನೆ ಮಾಡಿದಾಗ ಕೆಲವು ಸರಿ ಡಾಕ್ಟ್ರುಗಳಲ್ಲಿ ನಾನು ಪ್ರವಚನ ಮಾಡುವಾಗ ಒಂದೊಂದು ಮೀಟಿಂಗ್ಗಳಲ್ಲಿ ನಾನು ಹೇಳಿದ್ದೆ ಅವ್ರಿಗೆ ಆಶ್ಚರ್ಯ ಆಗ್ತವೆ ಸರ್ ಇದುವರೆಗೂ ನಾವು ಇದನ್ನು ಯೋಚನೆ ಮಾಡಿರಲಿಲ್ವಲ್ಲ ಸರ್ ಅಂತಂದರು ಮತ್ತು ನಾವು ದಿನನಿತ್ಯದಲ್ಲಿ ಉಸಿರಾಡ್ತಾ ಇರೋದು ಹೇಗೆ ನಾಲ್ಕನೇದು ಏನು ಉಸಿದು ಯಾವ ಥರ ಉಸಿರಾಡ್ತಾ ಇದ್ದೀವಿ ಉಸುಕ್ಕಂತ ಉಸಿರು ಎಳ್ಕೊತೀವಿ ಉಸುಕ್ಕಂತ ಉಸಿರನ್ನ ಬಿಡ್ತಾ ಇದ್ದೀವಿ ಇಷ್ಟು ಬಿಟ್ಟರೆ ನಾವೇನಾದರೂ ನಿಧಾನವಾಗಿ ಎಳ್ಕೊತಾ ಇದ್ದೀವ ಒಂದು ಎರಡನೇದು ಈಗ ನಾನು ಹೇಳ್ದಂಗೆ ಈಗ ನಮ್ಮ ಗಾಳಿ ಶ್ವಾಸಕೋಶದಲ್ಲಿರತಕ್ಕಂಥ ಆಕ್ಸಿಜನ್ನು ಅಲ್ಲಿ ಮಧುರ ರಕ್ತನಾಳಕ್ಕೆ ಹೋಗಿ ಅದನ್ನು ಪೂರ್ತಿ ಶುದ್ಧಗೊಳಿಸಿ ರಕ್ತವನ್ನು ಪುನಃ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಬಂದು ಹೊರಗಡೆ ಬಿಡುತ್ತೆ ಈ ಟೈಮ್ ಕೊಡ್ತಾ ಇದ್ದೀವ ನಾವು ಈಗಾಗಲೇ ಹೇಳ್ದೆ ನಾವು ಒಂದು ಸೈಕಲ್ಗೆ ಅಂದರೆ ಉಸಿರನ್ನ ಎಳ್ಕೊಂಡು ಉಸಿರು ಬಿಡೋದಕ್ಕೆ ನಾವು ಕೊಡ್ತಾ ಇರೋ ಟೈಮು 2-3 ಸೆಕೆಂಡು ಉಸಿರು ಎಳ್ಕೊಳ್ಳೋದು ಉಸಿರು ಬಿಡೋದು ಮತ್ತು ಯಾವಾಗ ಈ ಆಕ್ಸಿಜನ್ನು ಅಲ್ಲಿ ಹೋಗಿ ಅಲ್ಲೆಲ್ಲ ಪ್ಯೂರಿಫೈ ಮಾಡಿ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ತೊಗೊಂಡು ಪುನಃ ನಮ್ಮ ಶ್ವಾಸಕೋಶಕ್ಕೆ ಬಂದು ಎಲ್ಲಿದೆ ಟೈಮು ಮತ್ತು ನಾವು ಎಷ್ಟು ಆಕ್ಸಿಜನ್ನ ಕೊಡ್ತಾ ಇದ್ದೀವಿ ನಾನು ಆಗಲೇ ಹೇಳಿದೆ ನಮ್ಮ ಶ್ವಾಸಕೋಶದ ಕೆಪಾಸಿಟಿ 500 ml ಅಂತ ನಾವು ಪ್ರತಿ ಒಂದು ಉಸಿರಾಟದಲ್ಲೂ ಉಸಿರು ಒಳಗಡೆ ಎಳ್ಕೊಳ್ತಾ ಇರೋ ತಗೊಳ್ತಾ ಇರತಕ್ಕಂಥದ್ದು 50-80 ml ಅಷ್ಟೇ ಅಂದರೆ 50 ml ಗಾಳಿಯಿಂದ ಎಷ್ಟು ಆಕ್ಸಿಜನ್ ಮನೆಯ ರಕ್ತನಾಳಕ್ಕೆ ಹೋಗ್ಬೋದು ಎಷ್ಟು ಶುದ್ಧಿ ಆಗ್ಬೋದು ನಿಧಾನವಾಗಿ ಉಸಿರನ್ನ ಎಳ್ಕೊಂಡು 400 ml ನಾವು ತುಂಬಿಕೊಂಡ್ರೆ ಶ್ವಾಸಕೋಶದಲ್ಲಿ 400 ml ಎಷ್ಟು ಆಕ್ಸಿಜನ್ನು ಮನೆಯ ರಕ್ತನಾಳಕ್ಕೆ ಹೋಗಿ ಎಷ್ಟು ರಕ್ತ ಶುದ್ಧಿ ಆಗ್ಬೋದು ಯೋಚನೆ ಮಾಡಿ ಮತ್ತು ಈ ಎಕ್ಸ್ಚೇಂಜು ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿ ಶುದ್ಧಿ ಆಗೋಕ್ಕೆ ಸಮಯನೇ ಕೊಡ್ತಾ ಇಲ್ಲ ಅದೇ ಮುಖ್ಯವಾಗಿ ಇವತ್ತಿನ ದಿನ ಪ್ರಾಣಾಯಾಮದಲ್ಲಿ ತಿಳ್ಕೊಬೇಕಾಗಿರತಕ್ಕಂಥದ್ದು ಈ ಪ್ರಾಣಾಯಾಮದ ಮಾಡೋ ರೀತಿ ಯಾವುದು ಅಂತಂದರೆ ಫಸ್ಟು ನಿಮ್ಮ ಎಡ ಮೂಗಿನಿಂದ ಉಸಿರನ್ನು ಹೊರಗಡೆ ಬಿಟ್ಟುಬಿಡಿ ಉಸಿರನ್ನ ಹೊರಗಡೆ ಬಿಟ್ಟಮೇಲೆ ನಿಧಾನವಾಗಿ ಜರ್ಕಿ ಮೂಮೆಂಟ್ಸ್ ಇಲ್ಲದೆ ನಿಧಾನವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶ್ವಾಸಕೋಶವನ್ನು ತುಂಬಿಸಿ ಇದಕ್ಕೆ ಪೂರಕ ಅಂತಾರೆ ಪೂರಕ ಅಂದರೆ ನಿಧಾನವಾಗಿ ಗಾಳಿಯನ್ನು ಮೂಗಿನ ಒಳ್ಳೆಯಿಂದ ನಿಧಾನವಾಗಿ ತಗೊಂಡು ಪೂರ್ತಿ ತುಂಬಿಸಿ ತುಂಬಿಸಾದ್ಮೇಲೆ ಗಾಳಿನ ಎಲ್ಲೂ ಬಿಡಬಾರ್ದು ಒಂದು ಸ್ವಲ್ಪ ಹೊತ್ತು 5 ಸೆಕೆಂಡು ನಿಮ್ಮಲ್ಲಿ ಸಾಮಾನ್ಯವಾಗಿ ಈಗ ಸ್ಥಿತಿಯಲ್ಲಿ ನಾವು ಒಂದು 5-10 ಸೆಕೆಂಡು 15 ಸೆಕೆಂಡು ಇಟ್ಕೋಬೋದು ಬರ್ತಾ ಇದಕ್ಕೆ ಕುಂಭಕ ಅಂತೀವಿ ಏನು ಉಸಿರಿನಲ್ಲಿ ತಡೆಗಟ್ಟು ನಿಲ್ಲಿಸಿರ್ತೀವೋ ಉಸಿರು ಎಳ್ಕೊಂಡ್ಮೇಲೆ ಅಲ್ಲೇ ನಿಲ್ಲಿಸಿರ್ತೀವೋ ಇದಕ್ಕೆ ಕುಂಭಕ ಅಂತೀವಿ ಈ ಕುಂಭಕ ಎಷ್ಟು ಜಾಸ್ತಿ ಇದ್ದಷ್ಟು ನಾವು ಹೆಚ್ಚಿನ ಸಮಯವನ್ನು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕೊಡ್ತಾ ಇದ್ದೀವಿ ಆವಾಗ ರಕ್ತ ಶುದ್ಧಿ ಜಾಸ್ತಿ ಆಗುತ್ತೆ ಎಲ್ಲ ಆಕ್ಸಿಜನ್ನು ಹೋಗಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ನು ವಾಪಸ್ ಬಂದು ಹೊರಗಡೆ ಹಾಕತಕ್ಕಂಥ ಒಂದು ಏನು ಕ್ರಿಯೆ ಇದೆಯೋ ಆ ಕ್ರಿಯೆಗೆ ಹೆಚ್ಚಿನ ಸಮಯವನ್ನು ನಾವು ಕೊಡ್ತಾ ಇದ್ದೀವಿ ಅದರಿಂದ ಹೆಚ್ಚು ಕುಂಭಕವನ್ನು ಮಾಡಿಕೊಂಡಷ್ಟೊಂದು ಹೆಚ್ಚು ರಕ್ತ ಶುದ್ಧಿ ಆಗುತ್ತೆ ಕುಂಭಕವನ್ನು ಮಾಡಿ ಆಮೇಲೆ ನಿಧಾನವಾಗಿ ಈ ಒಳ್ಳೆಯಿಂದ ಎಡಗಡೆ ಒಳ್ಳೆಯಂತ ಇಟ್ಕೊಂಡಿದ್ದೀರಿ ಈಗ ಬರಗಡೆ ಒಳ್ಳೆಯಿಂದ ನಿಧಾನವಾಗಿ ಬಿಡಿ
ನಿಧಾನ ಬಿಟ್ಟಾಗ ಏನಾಗುತ್ತೆ ಅಂದರೆ ಬಿಡುವಂಥದ್ದು ಇದಕ್ಕೆ ರೇಚಕ ಅಂತೀವಿ, ತುಂಬೋದಕ್ಕೆ ಪೂರಕ, ಉಸಿರನ್ನ ತಡೆಗಟ್ಟಿರೋದಕ್ಕೆ ಕುಂಭಕ, ಉಸಿರನ್ನ ನಿಧಾನವಾಗಿ ಬಿಟ್ಟಿರೋದಕ್ಕೆ ರೇಚಕ. ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಅಂತಂದರೆ ಈ ಪೂರಕ ಮತ್ತು ರೇಚಕ ಇವೆರಡರಲ್ಲಿ ಈ ಪೂರಕ ಏನಿದೆಯೋ ಇದು 8 ಕೌಂಟ್ ಆದರೆ ರೇಚಕ 10 ರಿಂದ 12 ಕೌಂಟ್ ಇರಬೇಕು, ಅಂದರೆ ರೇಚಕ ಜಾಸ್ತಿ ಇರಬೇಕು. ಯಾಕೆ ಅಂತಂದರೆ ರೇಚಕ ಜಾಸ್ತಿ ಇದ್ದಷ್ಟು ನಿಮ್ಮ ನಾವು ಗಾಳಿ ಹೊರಗಡೆ ಜಾಸ್ತಿ ಬಿಟ್ಟಷ್ಟು ನಮ್ಮ ಶ್ವಾಸಕೋಶ ಖಾಲಿ ಆಗುತ್ತೆ. ನೆಕ್ಸ್ಟ್ ನಾವು ಹೆಚ್ಚು ಗಾಳಿನ ತಗೊಳ್ಳೋಕ್ಕೋಸ್ಕರ ಪೂರಕಕ್ಕೆ ಜಾಸ್ತಿ ಒತ್ತು ಕೊಟ್ಟಂಗಾಗುತ್ತೆ. ಅದರಿಂದ ರೇಚಕ ಯಾಕೆ ಜಾಸ್ತಿ ಇರಬೇಕು ಅಂತಂದರೆ ನಾವು ಶ್ವಾಸಕೋಶನ ಹೆಚ್ಚು ಖಾಲಿ ಮಾಡಬೇಕು, ಖಾಲಿ ಮಾಡಿದಷ್ಟು ನೆಕ್ಸ್ಟ್ ನಾವು ಹೆಚ್ಚು ಗಾಳಿ ತೊಗೋಬೋದು, ಹೆಚ್ಚು ಗಾಳಿ ತೊಗೊಂಡಷ್ಟು ಹೆಚ್ಚು ಆಕ್ಸಿಜನ್ನ ಪ್ಯೂರಿಫೈ ಮಾಡಕ್ಕೆ ಕೊಡ್ಬೋದು ಅನ್ನತಕ್ಕಂಥ ಉದ್ದೇಶದಿಂದ ಈ ರೇಚಕ ಪೂರಕಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ನಿಧಾನವಾಗಿ ತೊಗೊಳ್ತೀವಿ ಅಂತಂದರೆ 400 ml ತೊಗೋಬೋದು. 400 ml ತೊಗೊಂಡ್ರೆ ನಾವು ನಿಜವಾಗಿ ಈಗ ಉಸಿರಾಡ್ತಾ ಇರೋದು 80 ml, 400 ml ತೊಗೊಂಡ್ರೆ ಅಂದರೆ ನಾವು ಇವ್ರು ತೊಗೊಳ್ತಾ ಇರೋಷ್ಟು 4 ಪಟ್ಟು 5 ಪಟ್ಟು ಆಕ್ಸಿಜನ್ನ ನಾವು ಕೊಟ್ಟು ಹೆಚ್ಚು ರಕ್ತನ ಶುದ್ಧಿ ಮಾಡಿ ಆ ಆಕ್ಸಿಜನ್ನು ಪ್ರತಿ ತಲೆಯಿಂದ ಪಾದದವರೆಗೂ ಎಲ್ಲ ಅಂಗಾಂಗಗಳಿಗೂ ಶುದ್ಧವಾದಂಥ ರಕ್ತ ಯಾವಾಗ ನಮಗೆ ಸಪ್ಲೈ ಆಗುತ್ತೋ ಎಲ್ಲ ಅಂಗಾಂಗಗಳು ಬಹಳ ಆರೋಗ್ಯಪೂರ್ಣವಾಗಿರುತ್ತೆ. ಅದಲ್ಲದೇನೆ ನಿರೋಧಕ ರೋಗ ನಿರೋಧಕ ಶಕ್ತಿನೂ ಪ್ರತಿಯೊಂದು ಅಂಗಾಂಗದಲ್ಲೂ ಎಲ್ಲೇ ಗಾಯ ಆಗಲಿ ಟಕ್ ಅಂತ ಕೊಣಗುತ್ತೆ. ಯಾಕೆಂದರೆ ಕ್ಲೀನಾಗಿ ಆಕ್ಸಿಜನ್ ಆಗಿದೆ, ಸಪ್ಲೈ ಆಗ್ತಾ ಇದೆ, ಫ್ರೆಶ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ತುಂಬ ಆಕ್ಸಿಜನ್ ಸಪ್ಲೈ, ಹೆಚ್ಚು ಆಕ್ಸಿಜನ್ ಸಪ್ಲೈ ಜಾಸ್ತಿ ಆದಷ್ಟು ಬೇಗ ಒಣಗುತ್ತೆ. ಅಂದರೆ ಬಹಳ ಮುಖ್ಯವಾಗಿ ನಾವು ಪ್ರತಿ ಅಂಗಾಂಗಕ್ಕೂ ಹೆಚ್ಚು ಆಕ್ಸಿಜನ್ನ ಕೊಡಬೇಕು ಅಂತಂದರೆ ಈ ಪ್ರಾಣಾಯಾಮ ಬಹಳ ಬಹಳ ಮುಖ್ಯ. ಅಂದರೆ ನಿಮಗೇನೂ ಕೆಲಸ ಇಲ್ಲದೆ ಸುಮ್ಮನೆ ಕುಳಿತಿರುವಾಗ, ಟಿ ವಿ ನೋಡ್ತಾ ಇರುವಾಗ, ಪುಸ್ತಕ ಓದ್ತಾ ಇರುವಾಗ, ಅಥವಾ ಏನಾದರೂ ಇವಾಗ ಮೈಸೂರು ಹತ್ತಿದ್ರಿ ಬಸ್ಸಲ್ಲಿ ಕೂತ್ಕೊಂಡ್ರಿ, ಟಿಕೆಟ್ ಸಿಕ್ಕಿದೆ, ಸೀಟ್ ಸಿಕ್ಕಿದೆ, ಕೂತ್ಕೊಂಡ್ರಿ, ಏನು ಮಾಡ್ತೀರಿ? ಸುಮ್ಮನೆ ಇಲ್ಲದೆಲ್ಲ ಯೋಚನೆ ಮಾಡೋದ್ ಬದಲು ನಿಧಾನವಾಗಿ ಅಲ್ಲೇ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಮಾಡ್ಕೊಂಡು ಬಂತು ಅಂತಂದರೆ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ನೋಡಿ, ಇಲ್ಲಿ ಪ್ರಾಣಾಯಾಮ ಮಾಡಬೇಕು ಅಂತಂತಂದರೆ ನಿಮ್ಮ ಮನಸ್ಸು ಎಲ್ಲೋ ಅಲ್ಲಿ ಇಲ್ಲಿ ನೋಡ್ಕೊಂಡು ಪ್ರಾಣಾಯಾಮ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಮನಸ್ಸನ್ನು ಗ್ಯಾರಂಟಿ ನಿಮ್ಮ ಮೂಗಿನಲ್ಲಿ ಉಸಿರು ಹೊರಗಡೆ ಹೋಗ್ತಾ ಇರೋದು, ಉಸಿರು ಹೊರಗಡೆ ಬರ್ತಾ ಇರೋದ್ರ ಮೇಲೆ ಯಾವ ಕಡೆಯಿಂದ ಎಳ್ಕೊಂಡ್ವಿ, ಯಾವ ಕಡೆಯಿಂದ ಬಿಟ್ವಿ ಅಂತಕ್ಕಂಥದ್ದನ್ನು ನೀವು ಚೆನ್ನಾಗಿ ಮಾಡ್ತೀರಾ. ಆವಾಗ ಏನಾಗುತ್ತೆ ಅಂತಂದರೆ ಮನಸ್ಸು ಒಂದೇ ಒಂದು ಚಿಂತನೆಯಲ್ಲಿ ಇದ್ದಾಗ ಏನಾಗುತ್ತೆ, ಮನಸ್ಸು ಪ್ರಫುಲ್ಲತೆ ಆಗುತ್ತೆ, ಚಂಚಲತೆ ಕಡಿಮೆ ಆಗುತ್ತೆ, ಅಸ್ಥಿರತೆ ಕಡಿಮೆ ಆಗುತ್ತೆ. ಆವಾಗ ಮನಸ್ಸು ಪ್ರಫುಲ್ಲತೆ ಆಗುತ್ತೆ.